ನಮಸ್ತೆ ಮಿತ್ರರೇ ನೋಡಿ ಉತ್ಪಾದಕರು ನಾವು ಕೃಷಿಕರು ಅಂದರೆ ಉತ್ಪಾದಕರು ಬೆಳೆ ಯಾವುದಾದ್ರೂ ಆಗಿರ್ಬೋದು ತರಕಾರಿ ಬೆಳೆ ಆಗಿರ್ಬೋದು ಹಣ್ಣಿನ ಬೆಳೆ ಆಗಿರ್ಬೋದು ಹೂವಿನ ಬೆಳೆಗಳಾಗಿರ್ಬೋದು ನೋಡಿ ವಾರ್ಷಿಕ ಬೆಳೆಗಳು ತೆಂಗಿನ ಮರಗಳು ಅಡಿಕೆ ಮರಗಳು ಈ ಥರದ ವಾರ್ಷಿಕ ಬೆಳೆಗಳಾಗಿರ್ಬೋದು ಈ ಬೆಳೆಗಳ ಉತ್ಪಾದನೆಯಲ್ಲಿ ಅನೇಕ ಅಂಶಗಳನ್ನು ವಿನಿಯೋಗಿಸಲಾಗುತ್ತೆ ಇನ್ಪುಟ್ಸು ಪರಿಕರಗಳನ್ನ ಅವು ಸ್ವಾಭಾವಿಕವಾಗಿರೋ ಆಗಿರಬಹುದು ನ್ಯಾಚುರಲ್ ರಿಸೋರ್ಸಸ್ಸು ಅಥವಾ ಮ್ಯಾನ್ ಮೇಡ್ ನಾವು ತಯಾರಿಸಿರೋವು ಯಾವುದು ನ್ಯಾಚುರಲ್ ಸ್ವಾಭಾವಿಕ ನೋಡಿ ಸೂರ್ಯನ ಬಿಸಿಲು ಹಾಗೆ ಮಣ್ಣು ನ್ಯಾಚುರಲ್ ರಿಸೋರ್ಸಸ್ಸು ನೀರು ಹಾಗೆ ಮ್ಯಾನ್ ಮೇಡ್ ಯಾವುದು ನೋಡಿ ಇವುಗಳ ಉತ್ಪಾದನೆಗೆ ಬೇಕಾಗಿರ್ತಕ್ಕಂಥ ರಾಸಾಯನಿಕ ಗೊಬ್ಬರಗಳು ಇದು ಮ್ಯಾನ್ ಮೇಡು ಹಾಗೆಯೇ ಯಾವುದಾದ್ರೂ ರೋಗ ಬಾಧೆ ಬಂತಲ್ಲ ಇವುಗಳು ಉಪಯೋಗಿಸ್ತಕ್ಕಂಥ ಆಗ್ರೋ ಕೆಮಿಕಲ್ಸ್ ಇವುಗಳನ್ನೆಲ್ಲ ಸದ್ವಿನಿಯೋಗ ಪಡಿಸ್ಕೋಬೇಕು ನಾವು ಇವುಗಳಿಂದ ಮ್ಯಾಕ್ಸಿಮಮ್ ಕ್ವಾಲಿಟಿ ಮತ್ತು ಇಳುವರಿ ತೊಗೋಬೇಕು ಅಂದರೆ ಹೆಚ್ಚು ಬಳಸೋದಲ್ಲ ಈಗ ಹೆಚ್ಚು ಚೆನ್ನಾಗಿ ಬೆಳಿಬೇಕು ಅಂತ ಹೆಚ್ಚು ಗೊಬ್ಬರ ಬಳಸೋದಲ್ಲ ಭಾಳ ಚೆನ್ನಾಗಿ ಬೆಳಿಬೇಕು ಅಂತ ಹೆಚ್ಚು ಔಷಧಿ ಬಳಸೋದಲ್ಲ ಹೆಚ್ಚು ಪರಿಣಾಮಕಾರಿಯಾಗಿ ಹೆಚ್ಚು ಎಫೆಕ್ಟಿವ್ ಆಗಿ ನಾವು ಬಳಸೋ ಪರಿಕರಗಳಿಂದ ಉಪಯೋಗ ತಗೋಬೇಕಾಗ್ತದೆ ಮೊದಲು ನ್ಯಾಚುರಲ್ ರಿಸೋರ್ಸ್ ಬಗ್ಗೆ ಮಾತಾಡೋಣ ನಾವು ಸೊ ಯಾವುದು ಮಣ್ಣಾಗಿರ್ಬೋದು ನೀರಾಗಿರ್ಬೋದು ಸೂರ್ಯನ ಶಾಖ ಬಿಸಿಲಾಗಿರ್ಬೋದು ಇವುಗಳಿಂದ ನಾವು ಮ್ಯಾಕ್ಸಿಮಮ್ ಗರಿಷ್ಠ ಪ್ರಮಾಣದಲ್ಲಿ ಉಪಯೋಗ ಪಡ್ಕೋಬೇಕಾಗ್ತದೆ ಇದಕ್ಕೆ ಕಾಲ ಕಾಲಕ್ಕೆ ತಕ್ಕನಂಗೆ ಅಗ್ರಿಕಲ್ಚರ್ನಲ್ಲಿ ಕೃಷಿನಲ್ಲಿ ತಂತ್ರಜ್ಞಾನಗಳು ಆಗಿದ್ದಾಗೆ ಡೆವಲಪ್ ಆಗ್ತಲೇ ಬರ್ತಲೇ ಇರ್ತವೆ ಸೊ ಹಳೆಯ ತಂತ್ರಜ್ಞಾನಗಳಲ್ಲಿ ಏನಾದರೂ ನ್ಯೂನತೆ ಇದ್ದರೆ ಅದನ್ನು ಅಪ್ಡೇಟ್ ಮಾಡ್ಕೊಳ್ಳೋದು ಸೊ ಅದರ ತಳಹದಿಯ ಮೇಲೆ ಬಿಲ್ಡ್ ಮಾಡ್ತಾ ಹೋಗುತ್ತೆ ಈ ಥರ ನಡೀತಾ ಇರ್ತದೆ ಅಂಥ ಒಂದು ತಂತ್ರಜ್ಞಾನದ ಬಗ್ಗೆ ಸಂಪೂರ್ಣವಾದ ಪರಿಪೂರ್ಣವಾದ ತಾಂತ್ರಿಕ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ ಸೊ ಈ ವಿಡಿಯೋಗೆ ನಾನು ತುಂಬ ಮಾಹಿತಿಗಳನ್ನು ಕಲಾಕಿ ತುಂಬ ಕಡೆ ಫೀಲ್ಡೆಲ್ಲ ಓಡಾಡಿ ಇನ್ಪುಟ್ ಕಲೆಕ್ಟ್ ಮಾಡಿ ಕೊಡ್ತಾ ಇರೋದ್ರಿಂದ ದಯವಿಟ್ಟು ನಿಮ್ಮಿಂದ ನಾನು ಕಂಪಲ್ಸರಿಯಾಗಿ ಲೈಕ್ ಮತ್ತು ಶೇರನ್ನು ನಿರೀಕ್ಷೆ ಮಾಡ್ತಿದ್ದೀನಿ ಸ್ನೇಹಿತರೆ ನೋಡಿ ಅಂಥದ್ದೊಂದು ನಿರಂತರವಾಗಿ ಈ ಕ್ರಾಪ್ ಪ್ರೊಡಕ್ಷನ್ ಅಂತ ಏನು ಹೇಳ್ತೀವಿ ಬೆಳೆ ಉತ್ಪಾದನೆಗೆ ಅನೇಕ ಇಂಪ್ರೂವ್ಮೆಂಟ್ಸ್ ಆಗ್ತಲೇ ಇರ್ತದೆ ಅಂತ ಹೇಳಿದ್ನಲ್ಲ ನಿರಂತರವಾಗಿ ಅದರಲ್ಲಿ ಒಂದು ಮಲ್ಚಿಂಗ್ ಹೊದಿಕೆ ಅಂತ ಹೇಳ್ಬೋದು ಇದು ಈಗ ಬಂದಿರೋದು ಅಂತಲ್ಲ ಮಲ್ಚಿಂಗು ಸುಮಾರು ದಶಕಗಳಿಂದಲೂ ಮಲ್ಚಿಂಗ್ ಇದೆ ಇದರಿಂದ ಉಪಯೋಗ ಏನು ಏಕೆ ಬಳಸಬೇಕು ಇದರಲ್ಲಿ ಎಷ್ಟು ವಿಧ ಈ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ನೋಡಿ ಈ ಮಣ್ಣಿನ ಟಾಪ್ ಥಿನ್ ಲೇಯರ್ ಏನಿದೆ ಟಾಪ್ ಸಾಯಿಲ್ ಅಂತ ಕರಿತೀವಿ ಇಡೀ ಭೂಮಂಡಲದ ಮೇಲೆ ಸಸ್ಯ ಸಂಕುಲ ಏನಿದೆ ಪ್ರಾಣಿ ಸಂಕುಲ ಇನ್ಕ್ಲೂಡಿಂಗ್ ಹ್ಯೂಮನ್ಸ್ ನಾವು ಒಳಗಾಗಿ ನಮ್ಮೆಲ್ಲರದ ಆರೋಗ್ಯ ನಮ್ಮ ಇರುವಿಕೆಗೆ ಬಹಳ ಮಹತ್ವವಾದದ್ದು ಈ ಟಾಪ್ಸಾಯಿಲ್ ಮೇಲ್ಮಣ್ಣು ಅಂತ ಕರಿಬೋದು ಈ ಮೇಲ್ಮಣ್ಣು ಆರೋಗ್ಯವಾಗಿದ್ದರೆ ಉಳಿಸ್ಕೊಂಡ್ರೆ ಇಡೀ ಭೂಮಂಡಲದಲ್ಲಿರ್ತಕ್ಕಂಥ ಸಸ್ಯ ಸಂಕುಲ ಆಗ್ಬೋದು ಪ್ರಾಣಿ ಸಂಕುಲ ಎಲ್ಲ ಉಳಿಲಿಕ್ಕೆ ಸಾಧ್ಯ ಆರೋಗ್ಯವಾಗಿ ಇರಲಿಕ್ಕೆ ಸಾಧ್ಯ ಹಾಗಿದ್ದರೆ ಅದಕ್ಕೆ ಏನಾಗಿದೆ ಹೇಗೆ ಕಾಪಾಡ್ಕೋಬೇಕು ನೋಡಿ ಈಗ ನಿಮಗೆ ಒಂದು ಈ ಮಲ್ಚಿಂಗ್ ಅಂತ ಹೇಳಿದ್ನಲ್ಲ ಏನು ಮಲ್ಚಿಂಗ್ ಅಂತ ಹೇಳಿದ್ರಂದರೆ ಈಗ ಬೆಳೆಗಳು ವಿವಿಧ ಬೆಳೆಗಳಿದಾವಲ್ಲ ಆ ಬೆಳೆಗಳು ಬೆಳೀತಕ್ಕಂಥ ಬೇರುಗಳ ಸಮೂಹ ಇದೆಯಲ್ಲ ಅಲ್ಲಿರ್ತಕ್ಕಂಥ ವಾತಾವರಣವನ್ನು ನಾವು ಕಂಟ್ರೋಲ್ ಮಾಡಲಿಕ್ಕೆ ಬಳಸ್ತಕ್ಕಂಥ ಒಂದು ಹೊದಿಕೆ ವಿಧಾನ ಇಲ್ಲಿ ನೀವು ಕಾಣ್ತಿರೋದು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಒಂದೇ ಅಲ್ಲ ನಾನು ವಿವರಣೆ ಕೊಡ್ತಾ ಹೋಗ್ತೀನಿ ಮುಂದೆ ಎಷ್ಟು ಥರ ಇದೆ ಅಂತೇಳಿ ಅದಕ್ಕೆ ನಾವು ಮಲ್ಚಿಂಗ್ ಹೊದಿಕೆ ಅಂತಲೇ ಕರಿತೀವಿ ಯಾವ್ದು ನಾನು ಈಗಾಗಲೇ ಹೇಳ್ದಂಗೆ ಮೂರು ಸ್ವಾಭಾವಿಕ ನ್ಯಾಚುರಲ್ ರಿಸೋರ್ಸಸ್ ಒಂದು ಮಣ್ಣು ಅದನ್ನು ಮ್ಯಾಕ್ಸಿಮಮ್ ಅದರಿಂದ ಗರಿಷ್ಠ ಪ್ರಮಾಣದ ಉಪಯೋಗ ಪಡ್ಕೊಳ್ಳೋದು ಇನ್ನೊಂದು ನೀರು ನೀರು ಪೋಲಾಗ್ದಂಗೆ ಇರೋದು ನೋಡ್ಕೊಳ್ಳೋದು ಮಣ್ಣಿನ ಫಲವತ್ತಾಳಾಗ್ದಂಗೆ ಇರೋದು ನೋಡ್ಕೊಳ್ಳೋದು ಹಾಗೆ ಸೂರ್ಯನ ಬಿಸಿಲು ಹೇಗೆ ಎಲ್ಪ್ ಆಗ್ತದೆ ಒದಕೆಯಿಂದ ನೋಡಿ ಈ ಒದಿಕೆ ಇರೋದರಿಂದ ಮಳೆ ನೀರಿನಿಂದ ಮಳೆ ನೀರು ಬಂದಾಗ ಕೊಚ್ಕೊಂಡು ಹೋಗೋದಾಗ್ಬೋದು ಜೋರಾಗಿ ಆಗ್ಬೋದು ಅಥವಾ ನಾವು ಸ್ಪ್ರಿಂಕ್ಲರ್ ಆಗ್ತಾ ಇರ್ತೀವಿ ನೀರು ಹರಿಸ್ತಾ ಇರ್ತೀವಿ ಆವಾಗ ಮಣ್ಣು ಕೊಚ್ಕೊಂಡು ಹೋಗುತ್ತೆ ಗಟ್ಟಿ ಬರುತ್ತೆ ಕಂಪ್ಯಾಕ್ಷನ್ ಆಗುತ್ತೆ ಹಾರ್ಡ್ನೆಸ್ ಫಾರ್ಮ್ ಆಗುತ್ತೆ ಸೊ ಅಲ್ಲಿ ಮಣ್ಣಿನ ಆರೋಗ್ಯ ಕೆಟ್ಟೋಗುತ್ತೆ ಜಾಸ್ತಿ ನೀರು ನಿಂತು ಮಣ್ಣು ಬಸಿತಾ ಹೋದಾಗ ಕೆಳಗಡೆ ಅಲ್ಲಿ ನ್ಯೂಟ್ರಿಯೆಂಟ್ಸು ಲೀಚ್ ಆಗ್ತಾ ಹೋಗ್ತದೆ ಸೊ ಇದನ್ನು ನಾವು ತಡೆಗಟ್ಟಬೇಕಾಗಿದೆ ಹಾಗೇ ಮಳೆ ಬಿದ್ದಾಗ ನಾವು ಸ್ಪ್ರಿಂಕ್ಲರ್ ಆನ್ ಮಾಡಿದಾಗ ಮಣ್ಣು ಸಿಡಿಯುತ್ತಲ್ಲ ಆ ಮಣ್ಣು ಸಿಡಿಯೋದ್ರಿಂದ ಇದು ಈ ಏನಿರುತ್ತೆ ಅಲ್ಲಿರ್ತಕ್ಕಂಥ ಮಣ್ಣು ಹೋಗಿ ಕಚ್ಕೊಳ್ಳೋದು ಅದ್ರ ಮುಖಾಂತರ ಅನೇಕ ರೋಗಾಣುಗಳು ಕೊಚ್ಕೊಳ್ಳೋದು ಇದೆಲ್ಲ ಸಾಧ್ಯತೆ ಇರ್ತದೆ ಆಮೇಲೆ ಈ ಬೆಳೆಗಳ ಜೊತೆ ಅನೇಕ ನೋಡಿ ಈ ಮಧ್ಯದಲ್ಲಿ ಏನು ಕಾಣಿಸ್ತಾ ಇದೆ ಈ ಕಳೆಗಳು ಬೆಳೆಗಳ ಜೊತೆ ಸೇರಿಕೊಂಡು ಒಂದು ಸ್ಪರ್ಧೆ ಒಡ್ತವೆ ಅದಕ್ಕೆ ಮಣ್ಣಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಮಣ್ಣಲ್ಲಿರ್ತಕ್ಕಂಥ ತೇವಾಂಶವನ್ನು ಹಾಗೆ ಸೂರ್ಯನ ಬಿಸಿಲಿನ ಹೀರ್ಕೊಳ್ಳೋದಕ್ಕೆ ಬೆಳೆಗಳ ಜೊತೆ ಸ್ಪರ್ಧೆ ಒಡ್ತವೆ ಸೊ ಇವುಗಳನ್ನೆಲ್ಲ ತಪ್ಪಿಸ್ಲಿಕ್ಕೆ ಬಂದಿರ್ತಕ್ಕಂಥದ್ದು ಮಲ್ಚಿಂಗ್ ಹೊದಿಕೆ ಹಾಗಾದರೆ ಎಷ್ಟು ವಿಧಾನಗಳಿವೆ ಇದರಲ್ಲಿ ಎಷ್ಟು ಥರ ಇದೆ ಹೇಳ್ತಾ ಹೋಗ್ತೀನಿ ನೋಡೋಣ ಹಾಗೆಯೇ ಈ ಮಲ್ಚಿಂಗ್ಗಳಲ್ಲಿ ಎರಡು ವಿಧ ಅಂತ ಹೇಳ್ಬೋದು ಒಂದು ಲೈವ್ ಮಲ್ಚು ಇನ್ನೊಂದು ಡೆಡ್ ಮಲ್ಚು ಏನಿದು ಲೈವ್ ಲೈವ್ ಅಂದರೆ ಈಗ ಉದಾಹರಣೆಗೆ ತೆಂಗಿನ ತೋಟ ಅಥವಾ ಅಡಿಕೆ ತೋಟ ಈ ಥರ ವಾರ್ಷಿಕ ಬೆಳೆಗಳಲ್ಲಿ ಪ್ಲ್ಯಾಂಟೇಷನ್ ಕ್ರಾಪ್ಸ್ಗಳಲ್ಲಿ ಹೊದಿಕೆಯಾಗಿ ಅಂದರೆ ಭೂಮಿನ ಎಕ್ಸ್ಪೋಸ್ ಮಾಡ್ದಂಗೆ ತೇವಾಂಶ ಶೇಖರಣೆ ಮಾಡಲಿಕ್ಕೆ ಹಾಗೆಯೇ ಕಳೆಗಳನ್ನು ಹತೋಟಿ ಮಾಡಲಿಕ್ಕೆ ಅಲ್ಲಿರ್ತಕ್ಕಂಥ ಈ ಟೆಂಪ್ರೇಚರ್ ಏನಿದೆ ಅದನ್ನು ರೆಗ್ಯುಲೇಟ್ ಮಾಡಲಿಕ್ಕೆ ಬಳಸ್ತಕ್ಕಂಥ ಕೆಲವು ಸಸ್ಯಗಳನ್ನು ಬಳಸಿ ಇದನ್ನು ನಾವು ಉಪಯೋಗ ಪಡ್ಕೊಳ್ತೀವಲ್ಲ ಇದನ್ನು ಲೈವ್ ಮಲ್ಚ್ ಅಂತ ಹೇಳ್ತೀವಿ ಡೆಡ್ ಮಲ್ಚಲ್ಲಿ ಅಗೈನು ಎರಡು ವಿಧ ಒಂದು ಆರ್ಗ್ಯಾನಿಕ್ ಅಂದರೆ ನೇಚರಲ್ಲಿ ಇರ್ತಕ್ಕಂಥ ಪದಾರ್ಥಗಳಿಂದ ಬಂದಿರತಕ್ಕಂಥ ಆರ್ಗ್ಯಾನಿಕ್ಕು ಪ್ಲ್ಯಾಂಟ್ ಸೋರ್ಸು ಈ ಥರದ್ದು ಯಾವುದಾದ್ರು ಇನ್ನೊಂದು ಸಿಂಥೆಟಿಕ್ ಅಥವಾ ನಾನ್ ಆರ್ಗ್ಯಾನಿಕ್ ಯಾವುದು ಈ ಪ್ಲಾಸ್ಟಿಕ್ ಮಲ್ಚುಗಳು ಸೊ ಪ್ಲಾಸ್ಟಿಕ್ನಲ್ಲಿ ಅಗೈನ್ ನೋಡಿ ಆರ್ಗ್ಯಾನಿಕ್ನಲ್ಲಿ ಅನೇಕ ಮಲ್ಚಿಂಗ್ ಮೆಟೀರಿಯಲ್ಸ್ ಇದ್ದಾವೆ ಹಾಗೆಯೇ ಪ್ಲಾಸ್ಟಿಕ್ನಲ್ಲಿ ಅನೇಕ ರೀತಿಯ ಪ್ಲಾಸ್ಟಿಕ್ ಮಲ್ಚುಗಳಿದ್ದಾವೆ ಒಂದೊಂದು ಬಣ್ಣದ ಪ್ಲಾಸ್ಟಿಕ್ ಮಲ್ಚು ಒಂದೊಂದು ಉದ್ದೇಶಕ್ಕೆ ಒಂದು ರೀತಿಯ ಬೆಳೆಗಳಿಗೆ ಬಳಸಲಾಗುತ್ತೆ ಒಂದು ಸೀಸನಲ್ಲಿ ಇದ್ಯಾವುದೋ ಒಂದು ಸೀಸನ್ನು ಇಲ್ಲೇ ಒಂದು ಥರದ್ದು ಬಳಸಬೇಕಾಗುತ್ತೆ ಈ ಬೆಳೆಗೆ ಒಂಥರ ಬಳಸಬೇಕಾಗುತ್ತೆ ಅದನ್ನು ಒಂದೊಂದು ವಿವರವಾಗಿ ತಿಳ್ಕೊಳ್ತಾ ಹೋಗೋಣ ಅದಕ್ಕೆ ಮುಂಚೆ ಮತ್ತೊಮ್ಮೆ ರಿಕ್ವೆಸ್ಟು ತುಂಬ ಈ ಥರ ಖಂಡಿತವಾಗ್ಲೂ ಯಾವುದೇ ಯೂಟ್ಯೂಬ್ ಕನ್ನಡ ಚಾನಲ್ಲಿ ಇಷ್ಟೊಂದು ತಾಂತ್ರಿಕವಾದ ಮಾಹಿತಿ ಮಲ್ಚಿಂಗ್ ಬಗ್ಗೆ ಇಲ್ಲವೇ ಇಲ್ಲ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ ಸ್ಕಿಪ್ ಮಾಡಬೇಡಿ ಸೊ ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ ಸೊ ಈ ಹಣ್ಣಿನ ಬೆಳೆಗಳು ಮತ್ತು ಇತರ ವಾರ್ಷಿಕ ತೋಟಗಾರಿಕಾ ಬೆಳೆಗಳಲ್ಲಿ ಒಂಥರ ಲಿವಿಂಗ್ ಕವ ಕ್ರಾಪ್ ಕವರನ್ನ ಮಲ್ಚಾಗಿ ಬಳಸ್ತಕ್ಕಂಥ ಅಭ್ಯಾಸ ಇದೆ ಸೊ ಇಲ್ಲಿ ಮುಖ್ಯ ಉದ್ದೇಶಗಳು ಒಂದೇ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಇವುಗಳ ಅಲ್ಲಿ ನಾವು ಈ ಕವರ್ ಕ್ರಾಪ್ಸ್ ಆಗಿ ಬಳಸ್ತಕ್ಕಂಥದ್ದು ಲೆಗ್ಯುಮಿನಸ್ ಅಂದರೆ ದ್ವಿದಳ ಜಾತಿಗೆ ಸೇರಿದ ಒಂದು ಸಸ್ಯಗಳನ್ನು ಬಳಸಲಾಗುತ್ತೆ ಸೊ ಈ ಎಲ್ಲ ಸಸ್ಯಗಳನ್ನು ಬಳಸ್ಲಿಕ್ಕಾಗುತ್ತಾ ಕೆಲವೊಂದು ಅಟ್ರಿಬ್ಯೂಟ್ಸ್ ಆ ಸಸ್ಯಗಳಲ್ಲಿರ್ತಕ್ಕಂಥ ಕೆಲವು ಅಂಶಗಳನ್ನು ನಾವು ಗಮನಿಸಬೇಕಾಗ್ತದೆ ಏನಂದರೆ ಕ್ವಿಕ್ ಎಮರ್ಜೆನ್ಸಿ ಆ್ಯಂಡ್ ಕವರಿಂಗ್ ಅಂದರೆ ಬೇಗ ಬೆಳಿಬೇಕಾಗ್ತದೆ ಬೇಗನೆ ಭೂಮಿನ ಕವರ್ ಮಾಡಬೇಕಾಗ್ತದೆ ಹಾಗೆಯೇ ಕಡಿಮೆ ನೀರು ಮತ್ತು ಕಡಿಮೆ ಪೋಷಕಾಂಶಗಳನ್ನು ಬಳಸಿಕೊಂಡು ಬೆಳೆಯಂಥ ಸಸ್ಯಗಳನ್ನು ಬಳಸಬೇಕಾಗ್ತದೆ ಹಾಗೆಯೇ ಅವುಗಳಲ್ಲಿ ಈ ಕಳೆಗಳನ್ನು ಈ ಜೊತೆ ಜೊತೆಯಲ್ಲೇ ಬೆಳೆಯ ಕಳೆಗಳನ್ನು ಬೆಳೆಯುವ ಸಾಮರ್ಥ್ಯವನ್ನು ಕಡಿಮೆಗೊಳಿಸುವ ಅಂಶವನ್ನು ಗಮನಿಸಬೇಕಾಗ್ತದೆ ವೀಡ್ ಸ್ಮಾದರಿಂಗ್ ಎಬಿಲಿಟಿ ಅಂತ ಕರಿಬೋದು ಹಾಗೆಯೇ ಅತಿ ಎತ್ತರಕ್ಕೂ ಬೆಳೀಬಾರ್ದು ಈ ಎಲ್ಲ ಅಂಶಗಳನ್ನು ಗಮನಿಸಬೇಕಾಗ್ತದೆ ಕೆಲವೊಂದು ಉದಾಹರಣೆ ಹೇಳ್ತಾ ಹೋಗ್ತೀನಿ ನೋಡಿ ನಾನು ಸ್ಕ್ರೀನಲ್ಲಿ ತೋರಿಸ್ತೀನಿ ಈ ಕೆಲವು ಸಸ್ಯಗಳಿಗೆ ಕನ್ನಡ ಹೆಸರುಗಳನ್ನು ನಾನು ಆ್ಯಕ್ಚುಲಿ ತುಂಬಾ ಹುಡುಕಿದೆ ಸಿಗ್ತಾ ಇಲ್ಲ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಹೆಸರು ಹೇಳ್ತಾ ಹೇಳ್ತಾ ಗಮನಿಸಿ ಸ್ನೇಹಿತರೆ ಕೆಲವು ಲೆಗ್ನಸ್ ಪ್ಲಾಂಟ್ಸ್ ನೋಡಿ ವೈಟ್ ಕ್ಲೋವರ್ ಟ್ರೈಫೋಲಿಯಂ ರೆಪೆನ್ಸ್ ಇನ್ನೊಂದು ರೆಡ್ ಕ್ಲೋವರ್ ಟ್ರೈಫೋಲಿಯಂ ಪ್ರಾಟೆನ್ಸ್ ಇನ್ನೊಂದು ನೋಡಿ ಇದು ಆ್ಯಕ್ಚುಲಿ ಇದು ಸಾಮಾನ್ಯ ಹೆಸರು ನನಗೆ ಸಿಕ್ತು ಕಾಡು ಉರುಳಿಕಾಯಿ ಅಂತ ಹೇಳ್ಬೋದು ಹೈರಿ ವೆಚ್ ಅಂತ ಕಾಮನ್ ನೇಮ್ ಕರೀತಾರೆ ವಿಷಿಯ ವಿಲ್ಲೋಸ ಅಂತ ಕಾಡು ಉರುಳಿಕಾಯಿ ಇನ್ನೊಂದು ಆರ್ನಿತೋಪಸ್ ಸಟೈವಸ್ ಸೆರಾಡೆಲ್ಲಾ ಅಂತ ಕಾಮನ್ ನೇಮು ಹಾಗೆ ಕೆಲವು ಹುಲ್ಲಿನ ಜಾತಿಗಳ ಸಸ್ಯಗಳು ಒಂದು ಕಾಡು ಗೋಧಿ ಹುಲ್ಲು ಲೋಲಿಯಂ ಪೆರೆನ್ನೆ ಪೆರನಿಯಲ್ ರೇಗ್ರಾಸ್ ಅಂತ ಕರೀತಾರೆ ಇದನ್ನು ಹಾಗೆ ಕೆಲವು ಸೀರಿಯಲ್ ಜಾತಿ ಸಸ್ಯಗಳು ಸೆಕೆಲ್ ಸೆರಿಯಲ್ ಇನ್ನೂ ಅನೇಕ ರೀತಿಯನ್ನು ಬಳಸ್ತಾರೆ ಇವು ಲೈವ್ ಮಲ್ಚಸ್ ಸೊ ಇವುಗಳನ್ನು ಬಳಸೋದ್ರಿಂದ ಏನೇನು ಬೆನಿಫಿಟ್ ಸಿಗುತ್ತೆ ನೋಡ್ತಾವೆ ಬಹಳ ಮುಖ್ಯವಾದ ಬೆನಿಫ್ ಬೆನಿಫಿಟ್ಟು ಈ ಇವುಗಳಿಂದ ಸಿಗ್ತಕ್ಕಂಥದ್ದು ಈ ಕಳೆಗಳ ಬೆಳೆಯುವಿಕೆಯನ್ನು ಕಮ್ಮಿ ಮಾಡೋದು ವೀಡ್ ಇನ್ಫೆಸ್ಟೇಷನ್ ಇಲ್ಲಿ ಹೇಗೆ ಅಂತ ಅನ್ನಿಸ್ಬೋದು ನಾವು ಯಾವುದೋ ಸಸ್ಯಗಳನ್ನು ಹಾಕಿದರೆ ಕಳೆ ಹೆಂಗೆ ಕಡಿಮೆ ಆಗುತ್ತೆ ಅಂತ ಇಲ್ಲೊಂದು ಅಂಶ ಇದೆ ಅಲೆಲೋಪತಿ ಹೇಳ್ಬಿಟ್ಟು ಅಲೆಲೋಪತಿ ಅಂತ ಏನಂದರೆ ಈ ಪ್ರಕ್ರಿಯೆ ಒಂದು ಗಿಡದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಕೆಲವು ಅಂಶಗಳು ಕೆಲವು ಕಾಂಪೌಂಡ್ಸು ಇನ್ನೊಂದು ಸಸ್ಯಗಳ ಬೆಳವಣಿಗೆ ಮೇಲೆ ಹಿನ್ನಡೆ ಉಂಟು ಮಾಡ್ತದೆ ಅವು ಟ್ಯಾನಿನ್ಸ್ ಆಗಿರ್ಬೋದು ಆಲ್ಕೊಲೈಟ್ಸ್ ಆಗಿರ್ಬೋದು ಫಿನೋಲಿಕ್ ಆ್ಯಸಿಡ್ಸ್ ಆಗಿರ್ಬೋದು ಈ ರೀತಿ ಕಳೆಗಳ ಬೆಳವಣಿಗೆಗೆ ಹಿನ್ನಡೆ ಉಂಟು ಮಾಡುತ್ತೆ ಈ ಸಾಮರ್ಥ್ಯದ ಆಧಾರದ ಮೇಲೇ ನಾವು ಇಲ್ಲಿ ಲೈವ್ ಮಲ್ಚಿಂಗಿಗೆ ಸಸ್ಯಗಳನ್ನ ಆಯ್ಕೆ ಮಾಡ್ಕೋಬೇಕಾಗ್ತದೆ ಇನ್ನೊಂದು ಮಣ್ಣಿನ ರಚನೆ ಸಾಯಿಲ್ ಸ್ಟ್ರಕ್ಚರ್ ಇವುಗಳಿಗೆ ಹೆಲ್ಪ್ ಮಾಡ್ತದೆ ಮೇಯ್ನ್ ಮುಖ್ಯವಾಗಿ ಈ ಸಾಯಿಲ್ ಕಾಂಪ್ಯಾಕ್ಷನ್ ಆಗದಂಗೆ ತಡೆಯೋದಕ್ಕೆ ಈಗ ನೀರು ಹರಿತ ಹರಿತ ಮಳೆ ಬಂದಾಗ ಸ್ಪ್ಲ್ಯಾಶ್ ಆದಾಗ ಮಣ್ಣು ಗಟ್ಟಿ ಆಗ್ತಾ ಇರ್ತದಲ್ಲ ಅಂಥ ಮಣ್ಣು ಡೈರೆಕ್ಟಾಗಿ ಎಕ್ಸ್ಪೋಸ್ ಆಗ್ದಂಗೆ ನಾವು ಲೈವ್ ಮಲ್ಚ್ ಬಳಸಿದಾಗ ಈ ಸಮಸ್ಯೆಗಳಿಂದ ನಾವು ಪರಿಹಾರ ಪಡ್ಕೊಳ್ಬಹುದು ಯಾವುದು ಗಾಳಿಯಿಂದ ಮಣ್ಣು ಕೊಚ್ಕೊಂಡು ಹೋಗತಕ್ಕಂಥದ್ದು ಮಳೆ ನೀರಿನಿಂದ ಮಣ್ಣು ಕೊಚ್ಕೊಂಡು ಹೋಗ್ತಿರ್ತಕ್ಕಂಥದ್ದು ನೀವು ರೈನ್ಗನ್ನು ಅಥವಾ ಸ್ಪ್ರಿಂಕ್ಲರ್ ಏನೋ ಹಾಕಿರ್ತೀರಿ ಮಣ್ಣು ನೀರು ಬಿದ್ದಾಗ ಮಣ್ಣು ಸ್ಪ್ಲ್ಯಾಶ್ ಆಗುತ್ತೆ ಗಾಳಿಯಿಂದ ಕೊಚ್ಕೊಂಡೋಗುತ್ತೆ ಇವುಗಳನ್ನೆಲ್ಲ ತಡೆಯೋದಕ್ಕೆ ಈ ಲೈವ್ ಮಲ್ಚ್ ಸಸ್ಯಗಳ ಕವರ್ ಏನು ಹಾಕಿರ್ತೀವಿ ಅದು ಸಹಾಯ ಮಾಡ್ತದೆ ಹಾಗೆಯೇ ಇವು ಹಾಗೆಯೇ ನಾವು ಒಂದು ಹಂತದಲ್ಲಿ ಇವು ಹೂ ಬಿಡೋ ಅಂಥದ್ದು ಬಂದಮೇಲೆ ವೆಜಿಟೇಟಿವ್ ಗ್ರೋತ್ ಆದಮೇಲೆ ಅದರಲ್ಲೇ ಉಳ್ತೀವಿ ಫ್ಲೋ ಬ್ಯಾಕ್ ಮಾಡ್ತೀವಿ ಯೂಸಲಿ ಇದು ಹಾಗೆ ಪ್ರೊಸೀಜರ್ ಇರ್ತಕ್ಕಂಥದ್ದು ಆ ರೀತಿ ಮಾಡಿದಾಗ ಮಣ್ಣಿನಲ್ಲಿರ್ತಕ್ಕಂಥ ಸಾವಯವ ಅಂಶ ಅವು ಪೋಷಕಾಂಶಗಳನ್ನು ಒದಗಿಸುವ ಸಾಮರ್ಥ್ಯವನ್ನು ಹೆಚ್ಚು ಮಾಡುತ್ತೆ ಹಾಗೆಯೇ ಈ ಸಾವಯವ ಅಂಶ ಹೆಚ್ಚಾಗ್ತಿದ್ದಂಗೆ ಮಣ್ಣಿನಲ್ಲಿ ನಡೀತಕ್ಕಂಥ ಸೂಕ್ಷ್ಮಾಣು ಜೀವಿಗಳ ಪ್ರಕ್ರಿಯೆಗೆ ಬಯಲಾಜಿಕಲ್ ಆಕ್ಟಿವಿಟಿಗೆ ಹೆಚ್ಚಿನ ರೀತಿಯಲ್ಲಿ ಸಹಾಯ ಸಿಕ್ಕಂಗಾಗುತ್ತೆ ಸೊ ಹೆಚ್ಚಿನ ಪ್ರಮಾಣದಲ್ಲಿ ಮೈಕ್ರೋಬಿಯಲ್ ಆ್ಯಕ್ಟಿವಿಟಿ ಆಗ್ತಾ ಹೋಯಿತು ಅಂದರೆ ಮಣ್ಣಿನ ಎಲ್ಲ ರೀತಿಯ ಆರೋಗ್ಯನೂ ಇಂಪ್ರೂವ್ ಆಗ್ತಾ ಬರ್ತದೆ ಸೊ ಲೈವ್ ಮಲ್ಚ್ ಬೆಳೆಸೋದ್ರಿಂದ ಸೊ ಇಷ್ಟೊಂದು ಪ್ರಯೋಜನಗಳು ಸಿಗ್ತದೆ ಅಂತ ಗೊತ್ತಾಯಿತು ಸೊ ನೆಕ್ಸ್ಟ್ ನಾನು ಈಗಾಗಲೇ ಹೇಳ್ದಂಗೆ ಒಂದು ಲೈವ್ ಮಲ್ಚಿಂಗು ಇನ್ನೊಂದು ಡೆಡ್ ಮಲ್ಚಸ್ ಅಂತ ಹೇಳಿದೆ ಸೊ ಡೆಡ್ ಮಲ್ಚಸ್ಸಿಗೆ ಬರೋದಾದರೆ ಅದರಲ್ಲಿ ಎರಡು ಕೆಟಗರಿ ಇದೆ ಒಂದು ಆರ್ಗ್ಯಾನಿಕ್ಕು ಇನ್ನೊಂದು ಸಿಂಥೆಟಿಕ್ಕು ಅಂದರೆ ಪ್ಲ್ಯಾಂಟ್ ಆ್ಯಂಡ್ ಅನಿಮಲ್ ಸೋರ್ಸಿಂದ ಬಂದಿರತಕ್ಕಂಥ ಮೆಟೀರಿಯಲ್ಗಳನ್ನು ಬಳಸ್ತಕ್ಕಂಥದ್ದು ಪ್ರಾಣಿಜನ್ಯ ಸಸ್ಯಜನ್ಯ ಮೆಟೀರಿಯಲ್ಸ್ ಈ ಆರ್ಗ್ಯಾನಿಕ್ ಮಲ್ಚಸ್ ಯೂಸಿಯಲ್ಲಿ ನಮ್ಮಲ್ಲಿ ಸ್ಥಳೀಯವಾಗಿ ಸಿಗ್ತಕ್ಕಂಥದ್ದು ಉದಾಹರಣೆ ಕ್ರಾಪ್ ರೆಸಿಡ್ಯೂಸ್ ಬೆಳೆಗಳ ಉಳಿಕೆಗಳು ಬೈ ಪ್ರಾಡಕ್ಟ್ಸ್ ಆಫ್ ದಿ ಕ್ರಾಪ್ ಯಾವುದೋ ಬೆಳೆಯ ಗರಿಗಳು ಹುಲ್ಲುಗಳು ಈ ಥರದ್ದು ಆಮೇಲೆ ಮರದ ಹೊಟ್ಟು ಸಾಮಿಲಲ್ಲಿ ಸಿಗ್ತಕ್ಕಂಥ ಸಾಡಷ್ಟು ಇವು ಆರ್ಗ್ಯಾನಿಕ್ ಮಲ್ಚಸ್ ಇವು ಲೋಕಲ್ಲಿ ಅವೈಲಬಲ್ಲು ಸ್ಥಳೀಯವಾಗಿ ನಮಗೆ ಸಿಗ್ತವೆ ಅಷ್ಟು ಖರ್ಚು ಮಾಡೋ ಅಗತ್ಯ ಇರಲ್ಲ ಹಾಗೆ ಉಪಯೋಗಿಸಿದ ನಂತರ ಇದನ್ನು ಡಿಸ್ಪೋಸ್ ಮಾಡೋ ಸಮಸ್ಯೆ ಇರೋಲ್ಲ ಅದು ಯಾವುದ್ರಲ್ಲಿ ಬರುತ್ತೆ ನೆಕ್ಸ್ಟು ಸಿಂಥೆಟಿಕ್ ಬರುತ್ತಲ್ಲ ಪ್ಲಾಸ್ಟಿಕ್ ಮಲ್ಚ ಅದರಲ್ಲ ಸಮಸ್ಯೆ ಬರುತ್ತೆ ಅದನ್ನ ನಂತರ ಡಿಸ್ಕಷನ್ ಮಾಡೋಣ ಇದು ಆರ್ಗ್ಯಾನಿಕ್ ಮಲ್ಚಸ್ ಆರ್ಗ್ಯಾನಿಕ್ ಮಲ್ಚಸ್ಸಲ್ಲಿ ಎಷ್ಟು ರೀತಿಗಳಿದೆ ನೋಡಿ ಹುಲ್ಲುಗಳಾಗಿರ್ಬೋದು ವಿವಿಧ ರೀತಿಯ ಗ್ರಾಸು ಸ್ಟ್ರಾ ಭತ್ತದ ಹುಲ್ಲು ಬಳಸಿರ್ತೀರಿ ಅನೇಕ ಜನ ಸಾಸ್ಟು ಈ ಮರ ಕೊಯ್ತಕ್ಕಂಥ ಮಿಷಿನ್ ಸಾಮಿಲ್ಲ ಅಂತ ಹೇಳ್ತೀವಿ ಅಲ್ಲಿ ಸಿಗುತ್ತಲ್ಲ ಅದು ಸ್ಮಾಲ್ ಸ್ಮಾಲ್ ಪೌಡ್ರ್ ರೂಪದಲ್ಲಿರ್ತದೆ ಸಾ ಡಸ್ಟು ಇನ್ನೊಂದು ಶುಗರ್ ಕೇನ್ ಟ್ರಾಶ್ ಶುಗರ್ ಕೇನ್ ಟ್ರ್ಯಾಶ್ ಅಂದರೆ ಬೆಳೆನಲ್ಲಿ ಸಿಗೋ ಗರಿಗಳಾಗಿರ್ಬೋದು ಹಾಗೆಯೇ ಕಬ್ಬಿನ ರಸ ಮೇಲೆ ಉಳಿಯುತ್ತಲ್ಲ ಉಳಿಕೆ ಅದನ್ನು ಟ್ರ್ಯಾಶ್ ಅಂತ ಕರಿತೀವಿ ಆ ಶುಗರ್ ಕೇನ್ ಟ್ರ್ಯಾಶು ಅದನ್ನು ಬಳಸಬಹುದು ಹಾಗೆಯೇ ತೆಂಗಿನ ಮರದ್ದು ಅಡಿಕೆ ಮರದ್ದು ಗರಿಗಳಾಗಿರ್ಬೋದು ಅದನ್ನು ಚಾಪ್ ಮಾಡಿ ಬಳಸ್ಬೋದು ಹಾಗೆಯೇ ಇತ್ತೀಚಿನ ವರ್ಷಗಳಲ್ಲಿ ಪ್ರವರ್ಧಮಾನಕ್ಕೆ ಬರ್ತಿರ್ತಕ್ಕಂಥದ್ದು ಕೋಕೋಪೀಟ್ ಅಂತ ಈಗ ನರ್ಸರಿಗಳಲ್ಲಿ ಬಳಸ್ತಾರಲ್ಲ ಅದನ್ನೂ ನಾವು ಇಲ್ಲಿ ಆರ್ಗ್ಯಾನಿಕ್ ಮಲ್ಚಾಗಿ ಬಳಸೋದಕ್ಕೆ ಸಾಧ್ಯತೆ ಇದೆ ಸ್ನೇಹಿತರೆ ಸೊ ಇವುಗಳನ್ನು ಬಳಸೋದ್ರಿಂದ ಏನು ಬೆನಿಫಿಟ್ ಸಿಗುತ್ತೆ ಇವು ಸ್ಥಳೀಯವಾಗಿ ಸಿಗ್ತಕ್ಕಂಥವು ಹೆಚ್ಚಿನ ಮಟ್ಟದಲ್ಲಿ ಬಂಡವಾಳ ಹಾಕಬೇಕಾಗಿಲ್ಲ ಹಾಗೆಯೇ ಇವುಗಳನ್ನು ಬಳಸ್ತಾ ಬಳಸ್ತಾ ಹಾಗೇ ಡಿಕಂಪೋಸ್ ಆಗ್ತದೆ ಡಿಗ್ರೇಡ್ ಆಗ್ತದೆ ಮತ್ತೆ ತೆಗೆದಾಕ ಸಮಸ್ಯೆ ಬರಲ್ಲ ಹಾಗೆಯೇ ಉಪಯೋಗಗಳಿಗೆ ತಗೊಳ್ಳೋದಾದರೆ ಮೂರೂ ರೀತಿಯಲ್ಲಿ ಉಪಯೋಗ ಆಗ್ತದೆ ನಾವು ಬಳಸೋದ್ರಿಂದ ಮಣ್ಣಿನಲ್ಲಿ ಇರ್ತಕ್ಕಂಥ ಏನೇನೋ ಫಿಸಿಕಲ್ ಎಫೆಕ್ಟ್ಸು ಕೆಮಿಕಲ್ ಎಫೆಕ್ಟ್ಸು ಹಾಗೆ ಬಯೋಲಾಜಿಕಲ್ ಎಫೆಕ್ಟ್ಸು ಏನು ಫಿಸಿಕಲ್ ಭೌತಿಕವಾಗಿ ಏನಾಗ್ತದೆ ಮಣ್ಣಿನಲ್ಲಿ ಸೊ ಇವುಗಳನ್ನ ಬಳಸಿದ ತಕ್ಷಣ ನಾವೇನು ನಿರೀಕ್ಷೆ ಮಾಡ್ಬೋದು ಇವು ಸ್ಲೋ ಆಗಿ ಡಿಕಂಪೋಸ್ ಆಗ್ತಾ ಬರ್ತದೆ ಮಣ್ಣಿನಲ್ಲಿರ್ತಕ್ಕಂಥ ಗಾಳಿ ಆಡುವಿಕೆ ಜಾಸ್ತಿ ಆಗುತ್ತೆ ಎರೇಷನ್ ಜಾಸ್ತಿ ಆಗುತ್ತೆ ಕಂಪ್ಯಾಕ್ಷನ್ ಕಡಿಮೆ ಆಗ್ತದೆ ಇದು ಈ ಜಿಗುಟಾದ ಕ್ಲೇ ಮಣ್ಣುಗಳೆಲ್ಲ ಇರುತ್ತಲ್ಲ ಅಂಥ ಮಣ್ಣಿಗೆ ಬಹಳ ಇಂಪಾರ್ಟೆಂಟು ಹಾಗೆಯೇ ನೀರು ನೀರಿ ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯ ಕಡಿಮೆ ಇರತಕ್ಕಂಥ ಮರಳು ಮಿಶ್ರಿತ ಮಣ್ಣು ಸ್ಯಾಂಡಿ ಸಾಯಿಲ್ನಲ್ಲಿ ನೀರಿಡ್ದಿಟ್ಕೊಳ್ಳುವ ಸಾಮರ್ಥ್ಯ ವಾಟರ್ ಹೋಲ್ಡಿಂಗ್ ಕೆಪ್ಯಾಸಿಟಿನ ಜಾಸ್ತಿ ಮಾಡ್ತವೆ ಫಿಸಿಕಲ್ ಎಫೆಕ್ಟಲ್ಲಿ ಇದನ್ನು ನೋಡ್ಬೋದು ಹಾಗೆಯೇ ಇವು ಡಿಕಂಪೋಸ್ ಆದಮೇಲೆ ಮಣ್ಣಿನಲ್ಲಿತಕ್ಕಂಥ ಸೂಕ್ಷ್ಮಾಣು ಜೀವಿಗಳ್ನು ಇವುಗಳನ್ನ ಬಳಸ್ತಾ ಬಳಸ್ತಾ ಒಂದು ರೀತಿಯ ಅಂಟು ದ್ರವವನ್ನು ಸ್ರವಿಸ್ತವೆ ಇದು ಸಾಯಿಲ್ ಗ್ರ್ಯಾನ್ಯುಲೇಷನ್ ಆಗಲಿಕ್ಕೆ ಬಹಳನೇ ಮುಖ್ಯ ಇದು ಹೆವಿ ಸಾಯಿಲ್ಸಲ್ಲಿ ಬಹಳ ಮುಖ್ಯ ಅನ್ನಿಸ್ಕೊಳ್ಳುತ್ತೆ ಕೆಮಿಕಲ್ ಎಫೆಕ್ಟ್ಸ್ ಏನು ಕೆಮಿಕಲ್ ಎಫೆಕ್ಟ್ಸ್ ಅಂದರೆ ಮಣ್ಣಿನ ಪಿ ಎಚ್ ಕೆಲವರು ಗೊತ್ತಿರ್ತದೆ ನಿಮಗೆ ಅದು ಅಸಿಡಿಕ್ ಸಾಯಿಲು ಸೆಲೆನ್ ಸಾಯಿಲ್ಸ್ ಅಂತ ಕರಿತೀವಲ್ಲ ಈ ಪಿ ಹೆಚ್ಚು ಅಲ್ಪ ಪ್ರಮಾಣದಲ್ಲಿ ಮಾರ್ಪಾಟು ಮಾಡುತ್ತೆ ಕೆಲವು ಮಲ್ಚು ಕೆಲವು ಥರದಲ್ಲಿ ಆ್ಯಕ್ಚುಲಿ ಸ್ಪ್ಯಾಗ್ನಮ್ ಅಂತಕ್ಕಂಥ ಒಂದು ಮಲ್ಚು ನಾವು ಬಳಸಿದಾಗ ಈ ಪಿ ಹೆಚ್ಚನ್ನ ಕಡಿಮೆ ಮಾಡ್ತದೆ ಇನ್ನು ಮೋಸ್ಟ್ ಆಫ್ ದಿ ಅದರ್ ಆರ್ಗ್ಯಾನಿಕ್ ಮಲ್ಚಸ್ಸು ಪಿ ಹೆಚ್ನ ಸ್ಲೈಟಾಗಿ ಅಲ್ಪ ಪ್ರಮಾಣದಲ್ಲಿ ಹೆಚ್ಚು ಮಾಡ್ತವೆ ಇನ್ನು ಬಯಲಾಜಿಕಲ್ ಎಫೆಕ್ಟ್ ತಗೊಳ್ಳೋದಾದರೆ ನಾವು ಮಣ್ಣಿನಲ್ಲಿ ಜೈವಿಕ ಕ್ರಿಯೆ ಹೆಚ್ಚಾಗುವಂತೆ ಸಹಾಯ ಮಾಡ್ತವೆ ಹೇಗೆ ಅಂದರೆ ಇವು ಸ್ಲೋ ಆಗಿ ಡಿಗ್ರೇಡಾಗಿ ಡಿಕಂಪೋಸ್ ಆಗ್ತಾ ಬರ್ತಾವಲ್ಲ ಸಾಯಿಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಮಣ್ಣಿನಲ್ಲಿರ್ತಕ್ಕಂಥ ಅನೇಕ ಸೂಕ್ಷ್ಮಾಣು ಜೀವಿಗಳಿಗೆ ಇವು ಆಹಾರ ಸೊ ಇವುಗಳ ಆ್ಯಕ್ಟಿವಿಟಿ ಇಂಪ್ರೂವ್ ಆಗ್ತಾ ಹೋಗ್ತದೆ ಸೊ ಸೂಕ್ಷ್ಮಾಣು ಜೀವಿಗಳ ನಿರಂತರವಾಗಿ ಮಣ್ಣಿನಲ್ಲಿ ಇರೋದು ಬಹಳ ಮುಖ್ಯ ಹಾಗೆಯೇ ಒಂದು ಉಷ್ಣಾಂಶವನ್ನು ರೆಗ್ಯುಲೇಟ್ ಮಾಡೋದರಿಂದ ಈ ಒದಿಕೆ ಹಾಕೋದ್ರಿಂದ ಸೊ ಮಣ್ಣಿನಲ್ಲಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳು ನಿರಂತರವಾಗಿ ಒಂದೇ ಮಟ್ಟದಲ್ಲಿ ತಮ್ಮ ಕಾರ್ಯನಿರ್ವಹಿಸಲಿಕ್ಕೆ ಸಹಾಯ ಆಗುತ್ತೆ ಇದರಿಂದ ಮಣ್ಣಿನ ಆರೋಗ್ಯ ಆಟೋಮೆಟಿಕ್ಕಾಗಿ ಇಂಪ್ರೂವ್ ಆಗ್ತದೆ ಸೊ ಆರ್ಗ್ಯಾನಿಕ್ ಮಲ್ಚು ಲೈವಿಂಗ್ ಮಲ್ಚು ಆರ್ಗ್ಯಾನಿಕ್ ಮಲ್ಚು ತಿಳ್ಕೊಂಡಾದಮೇಲೆ ನಮ್ಮದು ನೆಕ್ಸ್ಟ್ ಕ್ಯಾಟಗರಿ ಮಲ್ಚು ಸಿಂಥಟಿಕ್ ಮಲ್ಚ್ ಪ್ಲಾಸ್ಟಿಕ್ ಮಲ್ಚ್ ಅದರಲ್ಲಿ ಎಷ್ಟು ವಿಧ ಇದೆ ಯಾವ್ಯಾವ ಬೆಳೆನಲ್ಲಿ ಯಾವ್ಯಾವ ಸೀಸನ್ನಲ್ಲಿ ಯಾವ ಥರದ್ದು ಬಳಸ್ಬೋದು ಯಾವುದರಿಂದ ಏನು ಅನುಕೂಲ ಇದೆ ಮುಂದೆ ನೋಡ್ತಾ ಹೋಗೋಣ ಸ್ನೇಹಿತರೆ ಹಾಗೇನು ಮತ್ತೆ ರಿಕ್ವೆಸ್ಟು ದಯವಿಟ್ಟು ಸ್ಕಿಪ್ ಮಾಡ್ದಂಗೆ ವೀಡಿಯೋ ಪೂರ್ತಿ ನೋಡಿ ನೀವು ನೀವು ಇಲ್ಲಿವರೆಗೂ ಗೊತ್ತಿಲ್ವೇ ಇಲ್ಲ ಮಲ್ಚಿಂಗ್ ಮಾಡೋದರಿಂದ ಇಷ್ಟೆಲ್ಲ ಬೆನಿಫಿಟ್ ಇದೆಯಾ ಅಂತ ಅಷ್ಟು ವಿವರಣೆ ಕೊಡ್ತಾ ಹೋಗ್ತೀನಿ ನೀವು ಟೆಸ್ಟ್ ಮಾಡಿದರೆ ಈ ಮಲ್ಚ್ ಒಳಗಡೆ ಇದೇನು ಪ್ಲ್ಯಾಂಟ್ ರೂಟ್ಸ್ ಎಲ್ಲ ಇರುತ್ತಲ್ಲ ಆ ಏರಿಯಾದಲ್ಲಿ ಈ ಸರ್ಫೇಸ್ ಟೆಂಪ್ರೇಚರ್ಗಿಂತ ಸೊ ಪ್ಲಾಸ್ಟಿಕ್ ಮಲ್ಚುಗಳಲ್ಲಿ ಅನೇಕ ಬಣ್ಣಗಳಿವೆ ಅಂತ ನಾನು ಹೇಳಿದ್ನಲ್ಲ ಒಂದೊಂದು ಸಂದರ್ಭಕ್ಕೆ ತಕ್ಕಂತೆ ಒಂದೊಂದು ಬಣ್ಣದ ಮಲ್ಚಿಂಗ್ ಪೇಪರ್ನಿಂದ ಒಂದೊಂದು ಉಪಯೋಗ ಆಗ್ತದೆ ನೋಡಿ ಬಾಕು ಸಿಲ್ವರು ಈ ಸಿಲ್ವರಲ್ಲಿ ರೈಟ್ ರಿಫ್ಲೆಕ್ಟ್ ಆಗುತ್ತೆ ಸೊ ಎಲೆಗಳ ಕೆಳಭಾಗದಲ್ಲಿ ಕೀಟಗಳು ಟ್ರಿಪ್ಸ್ ಆಗಿರ್ಬೋದು ವೈಟ್ ಫ್ಲೈಸ್ ಆಗಿರ್ಬೋದು